ವೇದಪೂಜ್ಯ ತೀರ್ಥರು. ವೇದಪೂಜ್ಯ ತೀರ್ಥರು ಸುಬ್ರಹ್ಮಣ್ಯ ಮಠದ ಪರಂಪರೆಯಲ್ಲಿ 17ನೇ ಯತಿಗಳು. ಇವರ ಮೂಲ ಬೃಂದಾವನವಿರುವುದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಕಾಯಂಬಾಡಿ ಎಂಬಲ್ಲಿ. ಇವರ ಆಶ್ರಮ ಗುರುಗಳು ಶ್ರೀ ವೇದಗರ್ಭ ತೀರ್ಥರು. ವೇದಪೂಜ್ಯ ತೀರ್ಥರಿಗೆ ಜಪ ತಪಾದಿಗಳಿಗೆ ಕುಳಿತಾಗ ಹೊತ್ತು ಹೋದದ್ದೇ ಗೊತ್ತಾಗುತ್ತಿರಲಿಲ್ಲ. ಗುರುಗಳಾದ ಶ್ರೀ ವೇದಗರ್ಭ ತೀರ್ಥರು ಶಿಷ್ಯರಾದ ಶ್ರೀ ವೇದಪೂಜ್ಯ ತೀರ್ಥರ ಜಪ ತಪಾದಿಗಳು ಮುಗಿಯುವವರೆಗೂ ಭಿಕ್ಷೆಯನ್ನು ಸ್ವೀಕಾರ ಮಾಡದೆ ಕಾಯುತ್ತಾ ಕುಳಿತಿರುತ್ತಿದ್ದರು. ಗುರುಗಳಾದ ಶ್ರೀ ವೇದಗರ್ಭ ತೀರ್ಥರು ಪ್ರತಿನಿತ್ಯವೂ ಭಿಕ್ಷೆ ಸ್ವೀಕಾರ ಮಾಡದೆ ತಮಗಾಗಿ ಕಾಯುತ್ತಿರುವ ವಿಚಾರವು ಶ್ರೀ ವೇದಪೂಜ್ಯ ತೀರ್ಥರಿಗೆ ತಿಳಿಯಿತು. ಗುರುಗಳಿಗೆ ತೊಂದರೆಯಾಗಬಾರದೆಂದು ಗುರುಗಳ ಅನುಮತಿಯನ್ನು ತೆಗೆದುಕೊಂಡು ಬಾಳೆ ಎಲೆಯೊಂದನ್ನು ದರ್ಪಣ ತೀರ್ಥಕ್ಕೆ ತರಿಸಿ ನೀರಿನ ಪ್ರವಾಹದಲ್ಲಿಟ್ಟು ತಾವು ಅದರ ಮೇಲೆ ಕುಳಿತು ಹೊರಟರು. ಬಿಸಿಲು ಹೆಚ್ಚಾದಾಗ ಕಾವಿ ಶಾಟಿಯನ್ನು ಎಸೆಯಲಾಗಿ ಅದು ಕೊಡೆಯಂತೆ ಅವರಿಗೆ ತುಂಬು ನೆರಳನ್ನು ನೀಡುತ್ತಿತ್ತು. ಕಾಯಂಬಾಡಿ ಎಂಬ ಊರಿನ ಜನರಿಗೆ ಈ ವಿಷಯವು ಗೊತ್ತಾಗಿ ಅವರನ್ನು ಬಗೆ ಬಗೆಯಾಗಿ ಪ್ರಾರ್ಥಿಸಿ ಅಲ್ಲಿಯೇ ಇರಿಸಿಕೊಂಡರು. ವೇದಪೂಜ್ಯ ತೀರ್ಥರು ಪ್ರತಿನಿತ್ಯವೂ ಆರಾಧಿಸುತ್ತಿದ್ದ ಶ್ರೀ ನರಸಿಂಹದೇವರ ವಿಗ್ರಹವನ್ನು ಇಂದಿಗೂ ಕಾಯಂಬಾಡಿ ಮಠದಲ್ಲಿ ನೋಡಬಹುದಾಗಿದೆ. ಗುರುಗಳಾದ ಶ್ರೀ ವೇದಗರ್ಭ ತೀರ್ಥರು ದೇಹಾಯಾಸದಿಂದ ಬಳಲುತ್ತಿದ್ದಾಗ ವೇದಪೂಜ್ಯ ತೀರ್ಥರನ್ನು ಪುನಃ ಸುಬ್ರಹ್ಮಣ್ಯಕ್ಕೆ ಕರೆಸಿಕೊಂಡರು. ವೇದಪೂಜ್ಯ ತೀರ್ಥರು ಸುಬ್ರಹ್ಮಣ್ಯದಲ್ಲಿ ಬಹುಕಾಲ ಇದ್ದು ನಂತರ ಶಿಷ್ಯರಾದ ಶ್ರೀ ವೇದೇಶ ತೀರ್ಥರಿಗೆ ಪೀಠವನ್ನೊಪ್ಪಿಸಿ ಕಾಯಂಬಾಡಿಗೆ ತೆರಳಿ ಅಲ್ಲಿಯೇ ಬೃಂದಾವನಸ್ಥರಾದರು. ಪುತ್ತೂರಿನಿಂದ ಕಾಣಿಯೂರು ಪಂಜಾ ಮಾರ್ಗದಲ್ಲಿ ಹೋಗಿ ಪಂಜಾದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಅಡ್ಡಬೈಲ್ ಎಂಬ ಪ್ರದೇಶದಲ್ಲಿ ಎಡಕ್ಕೆ ತಿರುಗಬೇಕು. ಸುಮಾರು 1.5 ಕಿಲೋಮೀಟರ್ ದೂರ ಹೋದರೆ ಶ್ರೀ ಕಾಯಂಬಾಡಿ ಮಠದ ದ್ವಾರವು ಕಾಣಿಸುತ್ತದೆ. ದ್ವಾರದ ಒಳಗೆ ಹೋದರೆ ಪುನಃ ಶ್ರೀ ಕಾಯಂಬಾಡಿ ಮಠಕ್ಕೆ ದಾರಿ ಎಂಬ ಫಲಕವು ಕಾಣುತ್ತದೆ. ಹೀಗೆ ಫಲಕಗಳ ನಿರ್ದೇಶನದಂತೆ ತೆರಳಿದರೆ ಶ್ರೀ ವೇದಪೂಜ್ಯ ತೀರ್ಥರ ಮೂಲ ಬೃಂದಾವನವನ್ನು ಮತ್ತು ಶ್ರೀ ಕಾಯಂಬಾಡಿ ಮಠದಲ್ಲಿ ಆರಾಧನೆಗೊಳ್ಳುವ ಶ್ರೀ ಲಕ್ಷ್ಮೀ ನರಸಿಂಹದೇವರ ದರ್ಶನವನ್ನು ಮಾಡಬಹುದಾಗಿದೆ. ಶ್ರೀ ಕೃಷ್ಣಾರ್ಪಣಮಸ್ತು.